ಮತ್ತೊಂದು ಸುದ್ದಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಕೊನೆಯ ಸುದ್ದಿ ವಿರಾಟ್ ಕೊಹ್ಲಿಗೆ ಸಂಬಂಧಪಟ್ಟಂಥ ಸುದ್ದಿ ವಿರಾಟ್ ಕೊಹ್ಲಿ ಏನೇ ಒಂದು ಪೋಸ್ಟು ಇನ್ಸ್ಟಾಗ್ರಾಮ್ನಲ್ಲೋ ಫೇಸ್ಬುಕ್ಕಲ್ಲೋ ಒಂದು ಪೋಸ್ಟ್ ಹಾಕಿದ್ರೆ ಅವರಿಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರಂತೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು ವಿರಾಟ್ ಕೊಹ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ದುಡ್ಡು ಪಡಿತಾರಂತೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು ನಿಜಾನ ನಿಜಕ್ಕೂ ಕೂಡ ವಿರಾಟ್ ಕೊಹ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಇಷ್ಟು ದುಡ್ಡು ಕೊಡ್ತಾರ ಚರ್ಚೆ ಆಗ್ತಾ ಇತ್ತು ಇದ್ರ ಬಗ್ಗೆ ಸ್ವತಃ ವಿರಾಟ್ ಕೊಹ್ಲಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಒಂದು ಪೋಸ್ಟ್ ಹಾಕಿದ್ರೆ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು ಇದರ ಇದೆಲ್ಲ ಸುಳ್ಳು ಈ ಥರ ಎಲ್ಲ ಒಪ್ಪೇಡಿ ನೀವು ವಾಸ್ತವವಾಗಿ ಇನ್ಸ್ಟಾಗ್ರಾಮ್ ಶೆಡ್ಯೂಲಿಂಗ್ ಟೂಲ್ ಹೂಪರ್ ಹೆಚ್ಚುಕ್ಕೂ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಲು ಸೆಲೆಬ್ರಿಟಿಗಳು ಎಷ್ಟು ಶುಲ್ಕ ಪಡಿತಾರೆ ಅನ್ನೋದು ವರದಿ ಆಗಿತ್ತು ಈ ವರದಿ ಪ್ರಕಾರ ಸುಮಾರು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಜನ ಸ್ಥಾನ ಪಡೆದಿದ್ದರು ವಿರಾಟ್ ಕೊಹ್ಲಿ ಕೂಡ ಇದೆಲ್ಲ ಇದ್ದರು ವಿರಾಟ್ ಕೊಹ್ಲಿ ಒಂದು ಪೋಸ್ಟ್ಗೆ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಚಾರ್ಜ್ ಮಾಡ್ತಾರೆ ಅನ್ನೋ ಒಂದು ವರದಿ ಆಗಿತ್ತು ಈ ವರದಿ ಬೆನ್ನಲ್ಲೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ನಾನು ಈ ಜೀವನದಲ್ಲಿ ಏನೆಲ್ಲ ಪಡೆದಕೊಂಡಿದ್ದೇನೋ ಅದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ತಾನು ಗಳಿಸುತ್ತಿರುವ ಆದಾಯದ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಕೊಹ್ಲಿ ಬರೆದುಕೊಂಡಿದ್ದಾರೆ ಕೊಹ್ಲಿ ಇನ್ಸ್ಟಾಗ್ರಾಮ್ ಅತಿ ಹೆಚ್ಚು ಆದಾಯ ಗಳಿಸ್ತಿರ್ತಕ್ಕಂಥ ಏಷ್ಯನ್ ಎಂದು ಆ ವರದಿ ಹೇಳಲಾಗಿತ್ತು ಬಟ್ ಈಗ ಆ ವರದಿಯೇ ಸುಳ್ಳು ಅಂತ ವಿರಾಟ್ ಕೊಹ್ಲಿ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಅದಾದಮೇಲೆ ಪ್ರಿಯಾಂಕಾ ಚೋಪ್ರಾ ನಾಲ್ಕು ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಆಮೇಲೆ ಇನ್ನೂ ಮೆಸ್ಸಿ ಮೆಸ್ಸಿ ಕೂಡ ಇಪ್ಪತ್ತೊಂದು ಕೋಟಿ ಪಡಿತಾರೆ ಆಮೇಲೆ ರೊನಾಲ್ಡೋ ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ ಪ್ಲೇಯರು ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ಪಡಿತಾರೆ ಹೀಗೆಲ್ಲ ಸುದ್ದಿ ಆಗಿತ್ತು ವಿರಾಟ್ ಕೊಹ್ಲಿ ಈಗ ಆ ಸುದ್ದಿಗೆ ಬ್ರೇಕ್ ಹಾಕಿದ್ದಾರೆ ಅಷ್ಟು ದುಡ್ಡು ಕೊಡಲ್ಲಪ್ಪ ನಮ್ಗೆ ದುಡ್ಡು ಬರುತ್ತೆ ಬೇರೆ ಬೇರೆ ವಿಚಾರದಲ್ಲಿ ಆದರೆ ನನ್ನ ಆದಾಯದ ಕುರಿತು ಏನು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಸುಳ್ಳು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಎಲ್ಲದಕ್ಕೂ ಪುಸ್ಟ್ ಆಫ್ ಇಟ್ಟಿದ್ದಾರೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗೆ ಅನಿಸ್ತು ನ್ಯೂಸು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ